ಹುಮ್ಮಸ್ ತಂದು ಕೊಟ್ಟಿದೆ ಈ ಸುದ್ದಿ. ನಾನು ಅಧ್ಯಕ್ಷ, ಇವ್ರಿಗೆ ತೆಗಿಯಕ್ಕಾಗಲ್ಲ. ಚುನಾವಣಾ ಆಯೋಗಕ್ಕೂ ನಾವು ಹೋಗ್ತೀವಿ. ಕೂಡಲೇ ಹೈಕೋರ್ಟಿಗೆ ಹೋಗಿ ಲಾರಿಗೆ ಹೇಳಿ ಸ್ಟೇ ತಗೊಂಡು ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ಇವ್ರಿಗೆ ಮಾಡೋಕ್ಕೆ ಕೂಡುದು. ಆಮೇಲೆ ಕೇರಳದವರು, ತಮಿಳ್ನಾಡವರು ಈಗಾಗಲೇ ನಿರ್ಣಯ ತಗೊಂಡಿದ್ದಾರೆ. ಗೌಡ್ರೆ, ಇವತ್ತಿನವರೆಗೂ ನಿಮಗೆ ನನ್ನ ತಂದೆ ಸಮಾನ ಅಂತಲೇ ಅಂದ್ಕೊಂಡು ಬಂದೆ. ಇದೇನೋ ನೀವು ಮಗನಿಗೆ ತೋರಿಸೋ ಪ್ರೀತಿ? 4 ವರ್ಷ ಇದ್ದಂತ ನನ್ನ MLC ಬಿಟ್ಟು ನಿಮ್ಮ ಎತ್ತರಕ್ಕೆ ಬಂದಲ್ರಿ. ಇನ್ನು ಎಷ್ಟು ಜನರು ಮನೆ ಹಾಳು ಮಾಡಬೇಕು ಅಂತ ಮಾಡಿರಿ ನೀವು? ಗೌಡ್ರೆ, 92 ವರ್ಷ ಕೈ ಮುಗಿತೀನಿ. ನಿನ್ನೆ ನನಗೆ ತಿಪ್ಪೇಸ್ವಾಮಿ ಕೈಯಲ್ಲಿ ಫೋನ್ ಮಾಡಿಸಿ ಬರಲಿ ಮಾತಾಡೋಣ, ಮೈತ್ರಿ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ಇದ್ದಕ್ಕಿದ್ದಂಗೆ ಈ ತೀರ್ಮಾನ ನೀವು ತಗೊಂಡ್ರಿ ಅಂತ ನನಗಂತೂ ಗೊತ್ತಿಲ್ಲ. ನೀವು ಮಾಧ್ಯಮದ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಕಾಲ ಏ ತಸ್ಮೈ ನಮಃ.